ಒಬ್ಬ ಬ್ರಾಹ್ಮಣ ಇದ್ದ ಅವನಿಗೆ ಮಕ್ಕಳಿರಲಿಲ್ಲ ಏನು ಮಾಡಿದ್ರೂ ಮಕ್ಕಳಿರಲಿಲ್ಲ ಅದೇ ಅವನಿಗೆ ದೊಡ್ಡ ಕೊರಗು ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನುವುದೇ ಅವನಿಗೆ ಬಹಳ ದೊಡ್ಡ ಕೊರಗಾಗಿತ್ತು ಒಮ್ಮೆ ತಾನು ನದಿ ತೀರದಲ್ಲಿ ಹೋಗಿ ಕುತ್ಕೊಂಡಿದ್ದಾನೆ ತುಂಬ ದುಃಖಿತನಾಗಿ ನನ್ನ ಜೀವನವೇ ವ್ಯರ್ಥ ಯಾಕಂದರೆ ಅಪುತ್ರಸ್ಯ ಗತಿರ ನಾಸ್ತಿ ಅಂತ ಹೇಳಿದಾಗೆ ಮಕ್ಕಳಿಲ್ಲದೆ ಗತಿಯಾಗುವುದಿಲ್ಲ ಸದ್ಗತಿಯಾಗುವುದಿಲ್ಲ ನನಗೆ ಒಬ್ಬನೇ ಒಬ್ಬ ಮಗನೂ ಕೂಡ ಇಲ್ಲ ಈ ರೀತಿ ಬಹಳ ದುಃಖದಿಂದ ಇರಬೇಕಾದ್ರೆ ಅಲ್ಲಿಗೆ ಒಬ್ಬರು ಋಷಿಗಳು ಬಂದರು ಯೋಗಿಗಳು ಯೋಗಿಗಳು ಈ ಒಂದು ದುಃಖವನ್ನು ಕೇಳಿದರು ಕೇಳಿ ನೋಡು ನೀನೇನು ದುಃಖ ಮಾಡಬೇಡ ಯಾಕಂದರೆ ಮಕ್ಕಳಿಲ್ಲದೆ ಇರುವುದು ದೊಡ್ಡ ಕೊರತೆಯೇನಲ್ಲ ಅದು ಯಾಕಂದರೆ ಭಗವಂತನೇ ನನ್ನ ಸರ್ವಸ್ವ ಅಂತ ಮಾಡ್ಕೋ ಏನಾಗುದಿಲ್ಲ ಅಂತ ಎಷ್ಟು ಹೇಳಿದ್ರೂ ಇವ್ನು ಕೇಳಲೇ ಇಲ್ಲ ಇಲ್ಲ ನಾರದ ಇಲ್ಲ ಋಷಿಗಳೇ ನನಗೆ ಬೇಕೇ ಬೇಕು ಒಂದು ಮಗು ಬೇಕೇ ಬೇಕು ನನಗೆ ಅಂತ ಹಠ ಹಿಡಿದು ಕೂತ ಅವರು ಹೇಳ್ತಾರೆ ನೋಡು ನಿನಗೆ ಸಂತಾನ ಭಾಗ್ಯ ಇಲ್ಲ ಈ ಜನ್ಮದಲ್ಲಿ ಅದಕ್ಕಾಗಿ ಬಯಸಬೇಡ ನೀನು ಅಂತ ಇಲ್ಲ ನನಗೆ ಬೇಕೇ ಬೇಕು ಬೇಕೇ ಬೇಕು ಹಠ ಹಿಡ್ದ ಕಡೆಗೆ ಇವನಿಗೆ ಬಾಯಿಯಲ್ಲಿ ಹೇಳಿದರೆ ಪ್ರಯೋಜನ ಇಲ್ಲ ಅಂತ ಒಂದು ಫಲವನ್ನು ಮಂತ್ರಿಸಿಕೊಟ್ರು ಈ ಫಲವನ್ನು ತಗೊಂಡೋಗಿ ನಿನ್ನ ಪತ್ನಿ ಕೊಡು ಅವಳು ಅದನ್ನು ಸ್ವೀಕಾರ ಮಾಡಲಿ ಅವಳಿಗೊಂದು ಒಳ್ಳೆ ಆಗುತ್ತೆ ಅಂತ ಹೇಳಿ ಬಹಳ ಸಂತೋಷ ಆಯಿತು ಮಗು ಪಡೆದಷ್ಟೇ ಸಂತೋಷ ಆಯಿತು ಅದನ್ನು ತಗೊಂಬಂದು ತನ್ನ ಪತ್ನಿ ದುಂದುಲಿ ಅಂತ ಆ ದುಂದುಲಿಗೆ ಕೊಟ್ಟ ನಿಜವಾಗಿ ಅವಳಿಗೆ ಖುಷಿ ಆಗಬೇಕಿತ್ತು ಬೇಡವೋ ಈ ಹಣ್ಣು ಸಿಕ್ಕಿದ ಕೂಡಲೇ ದುಃಖ ಆಗ್ಲಿಕ್ಕೆ ಶುರುವಾಯಿತು ಅವಳಿಗೆ ಯಾಕೆ ದುಃಖ ಆಯಿತು ಅಂತ ಹೇಳಿದರೆ ಅವಳು ಒಳಗಿಂದೊಳಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ಲು ಅಯ್ಯೋ ನನ್ನ ಪ್ರಾರಬ್ಧವೇ ನಾನಿನ್ನ ಈ ಹಣ್ಣನ್ನು ತಿನ್ಬೇಕಾ ಗರ್ಭಿಣಿ ಆಗಬೇಕಾ ಗರ್ಭಿಣಿ ಆದರೆ ತುಂಬ ಕಷ್ಟ ಉಂಟು ಅಂತ ಕೇಳಿದ್ದೇನೆ ತಿಂದದೆಲ್ಲ ವಾಂತಿ ಆಗತ್ತಂತೆ ಸುಸ್ತಾಗತ್ತಂತೆ ನಿಲ್ಲಿಕ್ಕಾಗೋದಿಲ್ವಂತೆ ಕುರ್ಲಿಕ್ಕಾಗೋದಿಲ್ವಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಸೌಂದರ್ಯ ಹೊರಟೋಗತ್ತೆ ಹೋಗುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ಲು ಹೀಗೆಲ್ಲ ಒಂಬತ್ತು ತಿಂಗಳು ಗರ್ಭವನ್ನು ಹೊತ್ತು ಇನ್ನು ಹೆರುವುದಂತೂ ಕೂಡ ಪುನರ್ಜನ್ಮ ಇದ್ದಾಗಂತೆ ಸತ್ತೆ ಮತ್ತೆ ಹುಟ್ಟಿ ಬಿಡುವುದಂತೆ ಇದು ಯಾರಿಗೂ ಬೇಕು ಸತ್ತೆ ಹೋಗಿಬಿಟ್ಟೆ ಅಂತ ಹೇಳಿದರೆ ಮತ್ತೇನು ಮಾಡುವುದು ಈ ರೀತಿಯೆಲ್ಲ ತಾನು ಯೋಚನೆ ಮಾಡು ಮತ್ತೆ ಆ ಮಗುವನ್ನು ಬೆಳೆಸಬೇಕಂತೆ ಅದರ ಮಲಮೂತ್ರ ತೆಗೆಯುವುದು ಅದಕ್ಕೆ ಚಾಕ್ರಿ ಮಾಡುವುದು ಇದೆಲ್ಲ ನನಗೆ ಹಾಕಬೇಕಾಗಿದೆ ಅಂತ ಹೇಳಿ ತಾನು ಯೋಚನೆ ಮಾಡಿದ್ಲು ಹಾಗಂತ ಈಗ ನಾನು ಇದನ್ನು ತಿನ್ನಲಿಲ್ಲ ಅಂದರೆ ಗಂಡ ಬೈತಾನೆ ತಿಂದೆ ಅಂತೇಳಿದ್ರೆ ಕಷ್ಟ ತಪ್ಪಿದ್ದಲ್ಲ ಏನು ಮಾಡೋದು ಒಂದು ಯೋಚನೆ ಮಾಡಬೇಕಾದ್ರೆ ಅಕ್ಕನಿಗೆ ತಕ್ಕ ತಂಗಿ ತಂಗಿಯೊಬ್ಬಳು ಬಂದಳು ಅಕ್ಕನಿಗೆ ತಕ್ಕ ತಂಗಿ ಅವಳು ಬಂದು ಹೇಳ್ದು ಅಕ್ಕ ನೀನು ಏನಿಗೆ ಯೋಚನೆ ಮಾಡಬೇಡ ಮತ್ತೆ ನಾನಿದ್ದೇನೆ ಏನು ಮಾಡೋಣ ಹೇಳು ನೋಡು ನಾನಿವಾಗ ಗರ್ಭಿಣಿ ನೀನು ಏನು ಹೇಳು ಹೇಳಿದ್ರೆ ನಿನ್ನ ಗಂಡನ ಹೇಳು ನಾನು ಹಣ್ಣು ತಿಂದಿದ್ದೇನೆ ಅಂತ ಗಂಡನಿಗೆ ಖುಷಿಯಾಗತ್ತೆ ಮತ್ತೆ ನಮ್ಮನೆಗೆ ಬಂದು ಕೂತ್ಕೋ ಒಂದೊಂದು ತಿಂಗಳಿಗೂ ವರದಿ ಸಲ್ಲಿಸ್ತಾ ಇರು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಅಂತ ವರದಿ ಸಲ್ಲಿಸ್ತಾ ಇರು ನಿನ್ನ ಗಂಡನಿಗೆ ಖುಷಿಯಾಗತ್ತೆ ನಾನು ಮಗುವನ್ನು ಹೆರ್ತೇನೆ ಮಗುವನ್ನ ಹೆತ್ತು ನಿನಗೆ ಆ ಮಗುವನ್ನು ಕೊಡ್ತೇನೆ ನೋಡಿ ಎಂಥ ತಂಗಿ ಅಂತ ಅದಕ್ಕೆ ಬದಲಾಗಿ ನನ್ನ ಗಂಡನಿಗೆ ದುಡ್ಡು ಕೊಡು ಸಾಕು ಅಂತ ಹೇಳ್ತಾರೆ ನನ್ನ ಗಂಡನಿಗೆ ದುಡ್ಡು ಕೊಡು ನನ್ನ ಮಗುವನ್ನು ನಿನಗೆ ಕೊಡ್ತೇನೆ ಅಂತ ಅದಕ್ಕೆ ಒಳ್ಳೆ ಅಕ್ಕ ತಂಗಿಯರಿವರು ಮತ್ತೆ ಆ ಮಗುವಿಗೆ ಹಾಲು ಕೊಡ್ಬೇಕಲ್ವಾ ಅದಕ್ಕೆ ನೀನು ಹೇಳು ನನಗೆ ಹಾಲೇ ಬರ್ತಾ ಇಲ್ಲ ಅದಕ್ಕೆ ನನ್ನ ತಂಗಿಯೇನು ಕರಿತೇನೆ ಅವಳಿಗೆ ಪಾಪ ಮಗು ಹುಟ್ಟಿ ಆರು ತಿಂಗಳಿಗೆ ಸತ್ತು ಹೋಗ್ಬಿಡತ್ತಂತೆ ಆ ಹಾಲು ಅವಳಿಗೆ ತುಂಬ ಇದೆಯಂತೆ ಅದರಿಂದ ಅವಳು ಹಾಲು ಕೊಡ್ತಾಳೆ ಅಂತೇಳು ಅಂದ್ರೆ ಏನೇನು ಉಪಾಯ ಅಂದರೆ ಭಾರಿ ಉಪಾಯ ಆಗ ಆಯ್ತುಂದು ನೀನು ಗಂಡ ಒಪ್ಪೆ ನಾನು ಹಾಲು ಕೊಡ್ತೇನೆ ದೊಡ್ಡದು ಮಾಡ್ತೇನೆ ಅಂತ ಇಷ್ಟೆಲ್ಲ ಹೇಳಿದ್ಲು ಬಹಳ ಖುಷಿಯಾಯ್ತು ದುಂದಲಿಗೆ ತಾನ ಅದೇ ರೀತಿ ಮಾಡಿದ್ಲು ಈ ಏನು ಮಾಡೋಣ ಎಸೆಯೋಣ ಬೇಡ ಋಷಿಗಳು ಕೊಟ್ಟದ್ದು ಯಾವತ್ತು ಪರೀಕ್ಷೆ ಮಾಡಬೇಕು ಅದಕ್ಕೇನು ಅಂದರೆ ನಿನ್ನ ಮನೆ ಹಸು ಇದೆಯಲ್ವ ಹಸುವಿಗೆ ಆ ಹಣ್ಣು ಕೊಟ್ಟುಬಿಡು ಅಂತೇಳಿ ಆಯಿತು ಅಂತ ಹೇಳಿ ಇವಳು ಹಸುವಿಗೆ ಹಣ್ಣನ್ನು ಕೊಟ್ಲು ಇವಳು ಮನೆ ಹಸುವಿಗೆ ಇವಳು ತಾನು ಆ ತಂಗಿ ಹೇಳಿದಾಗೇ ಮಾಡಿದ್ಲು ಒಂದೊಂದು ತಿಂಗಳಿಗೆ ವರದಿ ಕಳಿಸೋದು ಇಷ್ಟು ತಿಂಗಳಾಯಿತು ಇಷ್ಟು ತಿಂಗಳಾಯಿತು ಇಷ್ಟು ತಿಂಗಳಾಯಿತು ಅವಳ ಗಂಡನಿಗೆ ಭಾರಿ ಖುಷಿ ಅವನ ಆತ್ಮದೇವ ಅಂತ ಅವನ ಹೆಸರು ಅವನಿಗೆ ಭಾಳ ಖುಷಿ ಆಗುತ್ತಾ ಇತ್ತು ಇನ್ನೇನು ನಾನು ಹೆಂಡ್ತಿ ಒಂದೊಳ್ಳೆ ಮಗುವನ್ನು ಎತ್ತಿಬಿಡ್ತಾಳೆ ಋಷಿಗಳ ಅನುಗ್ರಹದಿಂದ ಹುಟ್ಟಿದಂತಹ ಸತ್ಸಂತಾನ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದ ಆದರೆ ನೋಡಿ ಋಷಿಗಳು ಅಭಿಮಂತ್ರಿಸಿಕೊಟ್ಟ ಫಲದ ಪುಣ್ಯ ಏನಿದೆ ಶಕ್ತಿ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಈ ಹಣ್ಣನ್ನು ಹಸುವಿಗೆ ಕೊಟ್ಟಲು ಹಸುವು ಗರ್ಭಿಣಿ ಆಯಿತು ತಿಂಗಳು 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 ಕಳೆದ ಕಳೆದಾಗೆ ಇವಳ ತಂಗಿ ಆ ದುಂದುಲಿಯ ತಂಗಿ ಒಂದು ಮಗುವನ್ನ ಹೆತ್ತಲು ಇವಳು ನನಗೆ ಮಗು ಆಯಿತು ಅಂತ ತಿಳಿಸಿದ್ಲು ಬಹಳ ಖುಷಿಯಾಯಿತು ಆತ್ಮದೇವನಿಗೆ ಅವನು ಒಂದು ನಾಮಕರಣ ಮಾಡಿದ ಏನು ಅಂತ ಹೇಳಿದ್ರು ದುಂಧುಕಾರಿ ಅಂತ ಆ ಮಗುವಿಗೆ ನಾಮಕರಣ ಮಾಡಿದ ಅದಾಗಿ ಒಂದು ನಾಲ್ಕೈದು ತಿಂಗಳಾಗುತ್ತಾ ಇದ್ದಾಗೆ ಇವನ ಹಟ್ಟಿಯಲ್ಲಿ ಹಸುವು ಕೂಡ ಹಡೀತು ಕರುವನ್ನಲ್ಲ ಮಗುವನ್ನು ಅದು ಆಶ್ಚರ್ಯ ಯಾಕಂತ ಹೇಳಿದ್ರೆ ಫಲ ಮಂತ್ರಿಸಿಕೊಟ್ಟದ್ದು ಒಂದು ಮಗುವನ್ನು ಹಡಿತು ಹಸು ಆದರೆ ಅದಕ್ಕೆ ಅಮ್ಮನ ಕಡೆಯಿಂದ ಬಂದದ್ದು ಏನು ಅಂದರೆ ಕಿವಿ ಮಾತ್ರ ಕಿವಿ ಮಾತ್ರ ಹಸುವಿನಾಗಿತ್ತು ಉಳಿದದೆಲ್ಲ ಮನುಷ್ಯರ ಹಾಗೆ ಅದಕ್ಕೆ ಆ ಮಗುವಿಗೆ ಗೋಕರ್ಣ ಅಂತಲೇ ಕರೆಯಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಕೂಡ ಗೋವಿನ ಹಾಗೆ ಕಿವಿ ಇತ್ತು ಅದಕ್ಕೆ ಗೋಕರ್ಣ ಗೋಕರ್ಣ ಅಂದರೆ ಎಲ್ಲರೂ ಕರೀಲಿಕ್ಕೆ ಶುರು ಮಾಡಿದ್ರು ಆ ಮಗುವನ್ನು ಆ ಮಗುವು ಬೆಳೀತು ಈ ಮಗುವು ಬೆಳೀತು ಇವನಿಗೆ ಇನ್ನೊಂದು ಖುಷಿ ಅಯ್ಯೋ ಒಂದು ಮಗು ಆಯಿತು ಅಂತ ತಿಳ್ಕೊಂಡಿದ್ದೆ ಎರಡು ಮಗು ಆಗ್ಬಿಡುತ್ತು ಅಂತ ಯಾಕಂದರೆ ಹಟ್ಟಿಯಲ್ಲಿ ಹುಟ್ಟಿದ ಮಗು ತನಗೆ ಆ ಮಗುವಿಗೂ ನಾಮಕರಣ ಮುಂತಾದವುಗಳನ್ನೆಲ್ಲ ಮಾಡಿದ ಗೋಕರ್ಣನ ಅಪ್ಪ ಅಂತ ಆತ್ಮದೇವನನ್ನೇ ತಿಳ್ಕೊಂಡ ಆದರೆ ಅವನು ಅಷ್ಟು ಒಳ್ಳೆಯವ ತಾನು ಕ್ರಮ ಪ್ರಕಾರ ತಂದೆ ತಾಯಿಯಂದಿರಿಗೆ ಗೌರವವನ್ನು ಕೊಡ್ತಾ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಆದರೆ ಈ ದುಂಧುಕಾರಿ ಏನಿದ್ದಾನೆ ಮಹಾ ದುಷ್ಟ ಸಣ್ಣಲ್ಲಿಂದಲೇ ದುಷ್ಟಬುದ್ಧಿಯನ್ನು ತೋರಿಸ್ತಾ ಏನೇನು ಕೆಟ್ಟ ಚಟಗಳಿದೆಯೋ ಎಲ್ಲವನ್ನ ಅಂಟಿಸಿಕೊಂಡ ಅವನು ದಿನ ಕಳೀತಾ ಇದ್ದಾಗೆ ಗೋಕರ್ಣ ತಾನು ಅಪ್ಪನ ಹತ್ರ ಬಂದು ಹೇಳ್ತಾನೆ ಅಪ್ಪ ನಿಮಗೆ ವಯಸ್ಸಾಗುತ್ತಾ ಬಂತು ಸಾಕಿನ್ನು ಈ ಸಂಸಾರದ ತಾಪತ್ರಯ ಸಾಕು ಇನ್ನು ದೇವರ ಆರಾಧನೆ ಮಾಡಿ ಯಾಕಂದರೆ ವಯಸ್ಸಾಗುತ್ತಾ ಬಂದಾಗೆ ಈ ಪ್ರಪಂಚದಿಂದ ದೂರ ಆಗಬೇಕು ದೇವರ ಹತ್ತಿರ ಆಗಬೇಕು ಅದಕ್ಕೆ ನೀವು ಸಾಕು ನೀವು ದೇವರನ್ನು ಧ್ಯಾನ ಮಾಡಿ ಅಂತ ಹೇಳ್ತಾರೆ ಆತ್ಮದೇವನಿಗೆ ಹೌದು ಅಂತ ಕಾಣಿಸ್ತು ತಾನು ಮನೆಯಿಂದ ಹೊರಟ ಹೊರಟು ತಾನು ಎಲ್ಲೋ ಕ್ಷೇತ್ರದಲ್ಲಿದ್ದವನಾಗಿ ತಾನು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಇಲ್ಲಿವರೆಗೆ ದುಂಧುಕಾರಿಯ ಎಲ್ಲ ಕೆಟ್ಟ ಚಟಗಳು ಮನೆಯಿಂದ ಹೊರಗೆ ನಡೀತಾ ಇದ್ದವು ಕುಡಿಯುವುದಾಗಲಿ ಇನ್ನೊಂದಾಗಲಿ ವೇಷಾಸ್ತ್ರಿ ಸಹವಾಸ ಆಗಲಿ ಎಲ್ಲವೂ ಇತ್ತವನಿಗೆ ಅದಕ್ಕಾಗಿ ದುಡ್ಡನ್ನು ತಾನು ಅಮ್ಮನ ಹತ್ರ ಬಂದು ಕೇಳ್ತಾ ಇದ್ದ ಅಮ್ಮ ಮೊದಲು ಮೊದಲು ಪ್ರೀತಿಯಿಂದ ಕೊಡ್ತಾ ಇದ್ಲು ಆದರೆ ಅವಳ ಹತ್ರ ದುಡ್ಡು ಖಾಲಿ ಆಗಲಿ ಶುರುವಾಯಿತು ಕೊಡೋದಿಲ್ಲ ಅಂತ ಹೇಳಿದ್ಲು ಕುಡಿದೇ ಕೊಡದೇ ಇದ್ದಾಗ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನೆಲ್ಲ ಅಪಾರ ಮಾಡಿಕೊಂಡ ಅದನ್ನೆಲ್ಲ ಮಾರತಿಂದ ಅಥವಾ ವೇಷ್ಯಾಸ್ತೀರಿಯರಿಗೆ ಕೊಟ್ಟ ಸಹವಾಸ ಮಾಡಲಿಕ್ಕೋಸ್ಕರ ಅದು ಕೂಡ ಮುಗಿದೋಯ್ತು ಆಮೇಲೆ ಏನು ಮಾಡುವುದು ಆಮೇಲೆ ಬಂದು ತಾಯಿಯನ್ನು ಪೀಡಿಸುವುದು ಕೊಡು ನನಗೆ ಕೊಡು ನನಗೆ ಕೊಡು ನನಗೆ ಅಂತ ಈ ರೀತಿ ಪೀಡಿಸಿ ಅವಳಿಗೆ ಹೊಡೆದು ಬಡದು ಹೊಡೆದು ಬಡದು ಕೊಂದೇ ಹಾಕ್ಬಿಟ್ಟ ತನ್ನ ತಾಯಿಯನ್ನೇ ಕೊಂದುಬಿಟ್ಟ ದುಂದುಲಿಯನ್ನು ಕೊಂದ್ರೆ ಅವನಿಗೇನು ದುಃಖ ಇಲ್ಲ ಇನ್ನು ಖುಷಿ ಆಯಿತು ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ತಾಯಿ ಒಬ್ಳು ಅಡ್ಡಿ ಇದ್ಲು ಇನ್ನು ತಾಯಿ ಅಡ್ಡಿ ಇಲ್ಲ ಅಂತ ಹೇಳಿದ ಮನೆಯಲ್ಲೇ ವೈಶಾಸ್ತ್ರೀಯರನ್ನು ಕರ್ಕೊಂಡ್ಬಂದು ಇಲ್ಲಿವರೆಗೆ ವೇಷಾಸ್ತ್ರಿ ಮನೆಗೆ ಹೋಗ್ತಾ ಇದ್ದವ ಇವಾಗ ತಾನೇ ವೇಷಾಸ್ತ್ರಿಯರನ್ನ ಕರ್ಕೊಂಡ್ಬಂದು ಇಟ್ಕೊಂಡ ಎಲ್ಲ ವೇಷಾಸ್ತ್ರಿಯರು ಇವನು ಆ ಕಡೆ ಹೋದಾಗ ಲೆಕ್ಕಾಚಾರ ಮಾಡ್ತಾನೆ ಇವರು ತುಂಬಾ ದಡ್ಡ ಇದ್ದಾನೆ ಇವನು ಅಂತ ಯಾಕಂತ ಹೇಳಿದರೆ ನಮ್ಮನ್ನೇ ತೊಗೊಂಬಂದು ಎಲ್ಲಿಟ್ಟುಕೊಂಡಿದ್ದಾನೆ ನಾವು ಹಾಗೆ ಕೇಳ್ತಾ ಇದ್ದಾನೆ ಅದಕ್ಕೆ ಏನು ಮಾಡೋಣ ಅಂತೇಳಿದರೆ ಇವನಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಉಪಯೋಗ ಪಡಿಬೇಕು ಯಾಕಂತೇಳಿದರೆ ರಾಜನ ಖಜಾನೆಯಿಂದ ಎಲ್ಲ ಸಂಪತ್ತನ್ನು ನಾವು ಅಪಹರಿಸಬೇಕು ಯಾಕಂದರೆ ಇವನ ಮೂಲಕ ಇವನಿಗೆ ಹೇಳೋಣ ನೀನು ಹೋಗಿ ತೊಗೊಂಬ ಹಾಗೆ ಹೀಗೆ ಅಂತ ಅವನು ತಗೊಂಡ್ಬರ್ತಾನೆ ತೊಗೊಂಡು ಬಂದ ಮೇಲೆ ಅವನನ್ನು ಮುಗಿಸಿಬಿಡೋಣ ಯಾಕಂತ ಹೇಳಿದ್ರೆ ಅವನಿದ್ರೆ ರಾಜ ಭಟರು ಹುಡ್ಕೊಂಡು ಹುಡ್ಕೊಂಡು ಬರಬಹುದು ಇವನು ಸಿಕ್ಕಿಬಿದ್ದ ಅಂದರೆ ಇವನೊದ್ದಿಗಿದ್ದ ನಾವು ಸಿಕ್ಕಿಬಿಡ್ತೇವೆ ಅದಕ್ಕೆ ಬೇಡಬೇ ಬೇಡ ಅವನನ್ನು ಮುಗಿಸಿಬಿಡೋಣ ಅಂತ ಈ ರೀತಿ ಎಲ್ಲ ತಾವೊಂದು ಉಪಾಯವನ್ನು ಮಾಡಿ ಅವನನ್ನು ಕಳಿಸಿಕೊಟ್ರು ಇವನಾದರೂ ಆ ಹೆಣ್ಣಿನ ಜಾಲದಲ್ಲಿ ಬಿದ್ದವ ತಾನು ಹೋದ ರಾತ್ರೋರಾತ್ರಿ ಅರಮನೆಯಿಂದ ಎಲ್ಲ ಆಭರಣಗಳು ಸಂಪತ್ತು ಎಲ್ಲ ತಗೊಂಬಂದ ಈ ಹೆಣ್ಣು ಮಕ್ಕಳು ರಾತ್ರೋರಾತ್ರಿಯೇ ಅವನು ಬಂದು ಕೂಡಲೇ ಅವನಂದ ಎಲ್ಲವನ್ನು ತಗೊಂಡು ಅವನನ್ನು ಕಟ್ಟಿ ಹಾಕಿ ಅವನಿಗೆ ಚೆನ್ನಾಗಿ ಹೊಡೆದು ಯಾವ ರೀತಿಯಿಂದ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಿದ್ರು ಅಂದ್ರೆ ಮುಖದ ಮೇಲೆ ಬಿಸಿ ಬಿಸಿಯಾದ ಕೆಂಡಗಳನ್ನು ಹಾಕಿದ್ರಂತೆ ಯಾಕಂದ್ರೆ ಗುರುತು ಸಿಗಬಾರದು ಅಂತ ಆ ರೀತಿ ಕೆಂಡದಿಂದ ಸುಟ್ಟು ಅವನನ್ನು ಮುಗಿಸಿ ಅವನಿಗೊಂದು ಕಲಕಟ್ಟಿ ಮನೆಯಿಂದ ಇದ್ದ ಬಾವಿಯೊಳಗೆ ಎತ್ತ ಹಾಕಿದ್ರು ಅವನನ್ನು ಹಿಂದೆ ಬಾವಿಗೆ ಹಾಕಿ ತಾವು ಎಲ್ಲವನ್ನು ತಗೊಂಡು ಹೋದರು ಮನೆ ಖಾಲಿ ಗೋಕರ್ಣ ಎಲ್ಲಿ ಹೋಗಿದ್ದ ಗೋಕರ್ಣ ತಾನ ತೀರ್ಥಯಾತ್ರೆಗೆ ಹೋಗಿದ್ದಾನೆ ಅಪ್ಪನನ್ನು ಆ ಕಡೆ ಕಳಿಸಿ ತಾನು ತೀರ್ಥಯಾತ್ರೆಗೆ ಹೋಗಿದ್ದಾನೆ ಅವನಿಗೆ ಇದು ಯಾವ ಕಥೆಯೂ ಗೊತ್ತಿಲ್ಲ ಸುಮಾರು ವರ್ಷ ಆಯಿತು ಒಂದೆರಡು ಮೂರು ವರ್ಷ ಆಯಿತು ಆಮೇಲೆ ಅವನು ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ತಾನು ಸಂಚಾರವನ್ನು ಮಾಡ್ತಾ ಮತ್ತೆ ಮನೆ ಹತ್ರ ಬರ್ತಾನೆ ಮನೆ ಖಾಲಿ ಖಾಲಿ ಮನೆಯಲ್ಲಿ ಇಲ್ಲ ಏನು ಕತೆ ಒಂದು ಗೊತ್ತಾಗಲಿಲ್ಲ ಅಕ್ಕಪಕ್ಕದವರನ್ನು ವಿಚಾರಿಸಿದರೆ ಯಾರೂ ಸರಿಯಾಗಿ ಅವನಿಗೆ ಏನನ್ನೂ ತಿಳಿಸ್ತಿಲ್ಲ ಇರಲಿ ಅಂತ ಹೇಳಿ ಅವತ್ತು ರಾತ್ರಿ ಮಲಗಿದ ಮಧ್ಯರಾತ್ರಿಯಲ್ಲಿ ಒಂದು ಎದುರಿನಲ್ಲಿ ವಿಕೃತವಾದ ಆಕಾರ ಹೇಗೆ ಅಂತ ಭಾಗವತ ತಾನು ವರ್ಣನೆಯನ್ನು ಮಾಡ್ತದೆ ಬರೀ ಎಲುಬಿನ ಹಂದರ ಅಂತೆ ನಾವು ಅದೇ ಬೇತಾಳ ಅಂತ ಹೇಳ್ತೇವಲ್ಲ ಆ ರೀತಿ ವಿಚಿತ್ರವಾದ ಮುಖ ನೋಡಿದ್ರೇ ಭಯಾನಕವಾಗಿರುವಂಥದ್ದು ಎದುರಿಗೆ ಬಂದು ನಿಂತು